ಸಿನಿಮಾ ತುಂಬ ಚೆನ್ನಾಗಿದೆ, ಬಟ್ ಇದನ್ನು ಸೆಕೆಂಡ್ ಪಾರ್ಟ್ ತೆಗೆದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಕ್ಲೈಮ್ಯಾಕ್ಸು ಇನ್ನೂ ಬೇರೆ ಥರ ಬರಬೇಕಾಗಿತ್ತು. ನಮ್ಮ ಹಿಂದೂಗಳು ಎಲ್ಲರೂ ಬಂದು ನೋಡಬೇಕಾದಂತಹ ಫಿಲಮ್ಮು, ಜನ ಈ ಫಿಲಮ್ನ ಬಂದು ನೋಡಿ ಪ್ರೋತ್ಸಾಹಿಸಲಿ. ಕಾಂಗ್ರೆಸ್ ಆಡಳಿತ ಬಂದರೆ ಸಿನಿಮಾ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಬ್ಯಾನ್ ಮಾಡ್ತಾರೆ? ಸತ್ಯ ಹೇಳೋದು ಯಾಕೆ ಬ್ಯಾನ್ ಮಾಡಬೇಕು? ಸತ್ಯನೇ ಅಲ್ವಾ ಇಲ್ಲಿರೋದು? ಮುಸ್ಲಿಮ್ನವ್ರು ಎಷ್ಟು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮೋದಿ ಸರ್ ಬಂದಮೇಲೆ ಸ್ವಲ್ಪ ಎಲ್ಲ ತಣ್ಣಗಿದ್ದಾರೆ ಮುಸ್ಲಿಮ್ನವರು, ಎದ್ದೊಳಕ್ಕೆ ಬಿಡ್ತಾ ಇಲ್ಲ. ಕಾಂಗ್ರೆಸ್ಗಿದ್ರೆ ಮತ್ತೆ ಎದ್ದೊಳ್ತಾರೆ ನೋಡ್ರಿ ಇವ್ರು, ಮುಸ್ಲಿಮ್ನವ್ರನ್ನೆಲ್ಲ ಮುಸ್ಲಿಮ್ನವರೆಲ್ಲ ಎದ್ದೊಳ್ತಾರೆ ಚೆನ್ನಾಗಿ. ಮೋದಿ ಸರ್ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರನ್ನೂ ಅದ ಹಾಕಿದ್ದಾರೆ. ಅವ್ರಿಗೆ ಇನ್ನೂ ಒಂದು 5 ವರ್ಷ ಚಾನ್ಸ್ ಕೊಟ್ಟರೆ ಇನ್ನೂ ಅದ ಹಾಕ್ತಾರೆ. ಕಾಂಗ್ರೆಸ್ನವ್ರು ಬಂದರೆ ಇವ್ರು ಬೆಳೀತಾರೆ. BJP ಅವ್ರು ಸ್ವಲ್ಪ ಅವ್ರನ್ನ ಅದ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಎಂಡಿಂಗ್ ಇನ್ನೂ ಒಂದು ಫಿಲಮ್ ಮಾಡ್ಬೋದು, ಸೆಕೆಂಡ್ ಪಾರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ ಬಾಯ್. ಗುಡ್ ಸ್ಟೋರಿ, ನೈಸ್ ನರೇಷನ್, ಬಟ್ ಯಾ ಬಿಕಾಸ್ ಆಫ್ ದಿಸ್ ಅಟ್ಲೀಸ್ಟ್ ಐ ಗೆಸ್ ಸಮ್ ಪೀಪಲ್ ವಿಲ್ ಗೆಟ್ ರಿಯಲೈಸ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಅವರ್ ಸೊಸೈಟಿ. And especially girls, you find better boyfriends in Hindu religion only or your particular religion, please go get settle with them, not with this. I don't want any woman or a girl to have this kind of disastrous story behind them. Yes, thank you.